ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಸುರೇಶ್ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ರಾಜಪ್ಪ. ಸರ್ ಎಷ್ಟು ವರ್ಷಕ್ಕೆ ತಾವು ರಾಜಕೀಯದಲ್ಲಿ ಇದ್ದೀರಾ ಸರ್? ಸರ್ ನಾನು ಕಾಲೇಜ್ ಬಿಟ್ಟು 92 ಕಾಲೇಜ್ 91 92 ಕಾಲೇಜ್ ಆಯಿತು. 93 ನಾನು ಕಾಲೇಜ್ ಬಿಟ್ಟ ಮೇಲೆ 93 ನಾನು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತು ಗೆದ್ದವತ್ತು ಕೆಲಸ ಮಾಡಿದ್ದೀನಿ. ಹಾಗಾಗಿ 93 ಸರ್ ನನ್ನ ಇದು ರಾಜಕೀಯದ ಕೆಲಸ ಶುರು ಆಯ್ತು. ನಾನು ಮಾಡಿದ್ದೀನಿ ಸರ್. ತಾವೀಗ ಸೋಮವಾರಪೇಟೆ ತಾಲೂಕಿನ ತಾಲೂಕು ಪಂಚಾಯತಿ ಮೆಂಬರ್ ಆಗಿದ್ದೀರಾ, ಏನ್ ಅನಿಸ್ತೀಯ ಸರ್ ತಮಗೆ? ನನಗೆ ಜನಸೇವೆ ಮಾಡಬೇಕು ಅಂತ ತುಂಬಾ ಇಷ್ಟ. ಬಟ್ ಏನಾಯ್ತು ಅಂತಂದ್ರೆ ತಾಲೂಕು ಪಂಚಾಯತಿಲಿ ಈ ಫಂಡ್ಸ್ ಬರೋದು ಕಡಿಮೆ ಆಗಿದೆ. ಈ ಫಂಡ್ಸ್ ಬರೋಕೆ ಏನಾಯ್ತು ಅಂತಂದ್ರೆ ಆ ಫಂಡ್ಸ್ ಬರೆದೋದಾಗ ನಾವೇನು ಮಾಡಬೇಕು, ಬಟ್ ಈಗ ಜನಗಳಿಗೆ ನಾವು ಮತ ಕೇಳಿರ್ತೀವಿ ಕೆಲಸ ಮಾಡಬೇಕು ಅಂತ, ಅದೊಂದು ಭಾಳ ಹಿಂಸೆ ಆಗ್ತದೆ. ಬಟ್ ಇತ್ತೀಚಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾನು ಜೆ ಡಿ ಎಸ್ಸಲ್ಲಿ ನಾನು ಕಂಟೆಸ್ಟ್ ಮಾಡ್ಕಿದ್ದಿರೋದು, ಅದು ಬೇಸ ಒಂದು ಸರ್ಕಾರ ಹೊಗಳ್ತಾ ಇಲ್ಲ, ಅವ್ರು ಮಾಡೋ ಕೆಲಸ ನಾವು ಹೇಳ್ತಾ ಇದ್ದೀನಿ. ಬಟ್ ಅವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ತಾಲೂಕು ಪಂಚಾಯತಿ ಗುರುತು ಮಾಡಿ ಸ್ವಲ್ಪ ಫಂಡ್ಸ್ ಕೊಡ್ತಾರೆ, ಇತ್ತೀಚೆ ಅಲ್ಪ ಸ್ವಲ್ಪ ಫಂಡ್ಸ್ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಜನಸೇವೆ ಮಾಡೋಕೆ ನಮಗೆ ಅನುಕೂಲ ಆಗಿದೆ. ಇನ್ನೂ ಸ್ವಲ್ಪ ಜಾಸ್ತಿ ಫಂಡ್ ಬೇಕು ಅಂತ ನಾವು ಸರ್ಕಾರ ಕೇಳ್ತೀವಿ. ಬಟ್ ಅದು ತಾಲೂಕು ಪಂಚಾಯತಿ ಕಡೆಗೆ ಅದು ಯಾಕಂತ ಗೊತ್ತಿಲ್ಲ ಸರ್. ಯಾವುದೇ ಸರ್ಕಾರ ಬಂದರೂ ಗಮನ ಹರಿಸ್ತಾ ಇಲ್ಲ ಅನ್ನೋದು ಒಂದು ಬೇಸರ ಸಂಗತಿ ಆಗಿದೆ. ಸರ್ ರಾಜಕೀಯಕ್ಕೆ ಬರೋಕ್ಕೆ ತಮಗೆ ಸ್ಫೂರ್ತಿ ಯಾರಿದ್ದಾರೆ ಸರ್? ರಾಜಕೀಯ ಬರೋಕ್ಕೆ ನನಗೆ ಸ್ಫೂರ್ತಿ ಅಂತಂದರೆ ನನ್ನ ತಮ್ಮದೇ, ನನ್ನ ತಮ್ಮದಿರೋ ಬೆಂಬಲ ಸಹಕಾರ, ಬಟ್ ನಮ್ಮ ತಂದೆ ಸಹಕಾರ, ನನ್ನ ಟೋಟಲ್ ನನ್ನ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಬಿಟ್ಟು ನನ್ನ ತಂದೆ ನನ್ನ ತಮ್ಮದಿರು. ರಾಜಕೀಯದಲ್ಲಿ ತಮಗೆ ಗುರುಗಳು ಅಂತ ಯಾರು ಇದ್ದಾರೆ ಸರ್? ರಾಜಕೀಯದಲ್ಲಿ ನಮಗೆ ಗುರುಗಳು ಅಂತ ಯಾರಿಲ್ಲ ಸರ್. ಜನರಿಗೆ ಏನೇನು ಉಪಯೋಗ ಕಾರ್ಯಗಳು ಅಂಬ್ಕೋಬೇಕು ಅಂತ ಹೇಳಿದ್ರೆ ಸರ್ ಯೋಜನೆಗಳು? ಜನಕ್ಕೆ ಇವತ್ತು ಏನಾಯ್ತು ಅಂತಂದರೆ ರಾಜಕೀಯವಾಗಿ ನಾವು ವೇದಿಕೆಯಲ್ಲಿ ನಿಂತಾಗ ಎಲ್ಲರೂ ಪ್ರತಿಯೊಬ್ಬ ರಾಜಕಾರಣಿಗಳು ಆಶ್ವಾಸನೆ ಕೊಡ್ತಾರೆ. ಬಟ್ ಆಶ್ವಾಸನೆಗಳು ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಆಗುತ್ತೆ, ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಆಗೋದಿಲ್ಲ. ಈ ನಮಗೆ ತುಂಬ ನೋಡಿ ಮೂಲಭೂತ ಸೌಕರ್ಯಗಳೇ ಕೆಲವಿಲ್ಲ. ಕುಡಿಯೋ ನೀರಿಲ್ಲ, ಮನೆಗಳಿಲ್ಲ, ಮತ್ತು ಹೋಗಕ್ಕೊಂದು ಸರಿಯಾದ ರೀತಿಯ ರಸ್ತೆಗಳಿಲ್ಲ, ಆ ಮಟ್ಟಕ್ಕಾಗಿದೆ. ಬಟ್ ಎಲ್ಲ ಕೆಲಸ ಮಾಡಬೇಕು ಅನ್ನೋದು ನಮಗೆ ಆಸೆ, ಆದರೆ ಈ ಹಣದ ಕೊರತೆಯಿಂದ ಕಷ್ಟ ಆಗುತ್ತೆ. ಮತ್ತು ಈಗ ನೋಡಿ ಕೆಲವರು ಏನಾಗುತ್ತೆ ಅಂತಂದರೆ ನಮ್ಮ ವ್ಯವಸ್ಥೆ ಕಾನೂನು ವ್ಯವಸ್ಥೆಯಲ್ಲಿ ಈ ಮನೆ ಕೊಡಬೇಕು ಅಂತ ಹೇಳ್ತೀವಿ ನಾವು, ಮನೆನ ಯಾರಿಗೆ ಕೊಡ್ತೀವಿ, ಪಾಪ್ತರಿಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲೂ ಕೆಲವು ಬಂದ್ಬಿಟ್ಟು ಇವತ್ತು ಏನೋ ಮನೆ ಬೀಳಕ್ಕೆ ಹೋಗುದಂದ್ರೆ ಮನೆ ಕೊಡೋದಿಲ್ಲ. ಇವತ್ತು ಕೆಲವು ಪಂಚಾಯತ್ಗಳು ಆಗ್ತದೆ. ಅದು ಬೇರೆ ಏನಾಗಿದೆ ಅಂದರೆ ಇತ್ತೀಚೆಗೆ ಅಂತೂ ಈ ಸರ್ಕಾರ ಬಂದ ಸ್ವಲ್ಪ ಬಡವರಿಗೆ ಸ್ವಲ್ಪ ಸವಲತ್ತುಗಳು ಜಾಸ್ತಿ ಒದಗಿಸ್ತಾ ಇದೆ ತುಂಬ. ಅದೊಂದು ಬಗ್ಗೆ ಹೇಳ್ತೀನಿ, ಹೆಮ್ಮೆ ಹೇಳ್ತೀನಿ. ಬಟ್ ನಾನು ಯಾವುದೇ ಸರ್ಕಾರ ಹೋಗಲದು ಅದು ನಮ್ಮ ಸರ್ಕಾರ ಅಂತ ಇನ್ನೊಂದು ಸರ್ಕಾರ ತಗೊಳ್ಳೋ ವಿಚಾರ ಅಲ್ಲ. ಬಟ್ ಇದರಲ್ಲಿ ಅದನ್ನು ಯಾರು ಫಲಾನುಭವಿಗಳು ಅವ್ರಿಗೆ ಸಿಗಬೇಕು ಅನ್ನೋದು ನನ್ನ ಆಸೆ. ಸರ್ ತಾಲೂಕು ಪಂಚಾಯತಿ ತಮ್ಮ ತಾಲೂಕು ಪಂಚಾಯತಿ ಅಭಿವೃದ್ಧಿಗೋಸ್ಕರ ಯಾವುದೇ ಯೋಜನೆಗಳು ಅಂದ್ಕೊಂಡಿದ್ದೀರಾ ಸರ್? ತಾಲೂಕು ಪಂಚಾಯತಿ ಅಭಿವೃದ್ಧಿ ಅಂತಂದ್ರೆ ನನ್ನ ಗ್ರಾಮದ ಅಭಿವೃದ್ಧಿ. ಗ್ರಾಮದ ಅಭಿವೃದ್ಧಿ ಅಂತಂದ್ರೆ ಅದು ಹೇಳಿದ್ನಲ್ಲ ನಿಮಗೆ, ಒಂದು ರೋಡ್ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋದಿರ್ಬೋದು, ಮತ್ತು ಇತರೆ ಇನ್ನೂ ಮತ್ತು ಇನ್ನೊಂದು ನಾನು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಹೇಳ್ತೀನಿ. ದಯವಿಟ್ಟು ನಾನು ಸರ್ಕಾರಕ್ಕೆ ಹೇಳೋದಷ್ಟೇ, ಇವತ್ತು ಬಿ ಪಿ ಎಲ್ ಕಾರ್ಡ್ ಸಿಕ್ಕಂಥ ಫಲಾನುಭವಿಗಳಿಗೆ ಬಿ ಪಿ ಎಲ್ ಕಾರ್ಡ್ ಸಿಗ್ತಾ ಇಲ್ಲ. ಅದನ್ನು ಏನಾಯ್ತು ಅಂದರೆ ಎ ಪಿ ಎಲ್ ಕಾರ್ಡ್ ಸಿಕ್ಕಿದ್ರೆ ಬಿ ಪಿ ಎಲ್ ಆಗ್ತದೆ, ಬಿ ಪಿ ಎಲ್ ಕಾರ್ಡ್ಗೆ ಎಪ್ಪ ಸಿಗ್ತದೆ. ಬಟ್ ಅದು ತ್ವರಿತಗತಿಲಿ ಒಂದು ಇದು ಏನಂತ ಹೇಳೋದಕ್ಕೆ ಅವರೇ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿಕೊಡ್ಬೇಕು ಅನ್ನೋದು ನನ್ನೊಂದು ಆಸೆ. ಕೊನೆಯದಾಗಿ ಏನೆಲ್ಲ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ಅಂತಂದರೆ ನಾನು ಇನ್ನೂ ನನಗೆ ರಾಜಕೀಯವಾಗಿ ಸರ್ ಜನಸೇವೆ ಮಾಡಬೇಕಂತ ಭಾಳ ಆಸೆ ಇದೆ. ಬಟ್ ಆ ಸೇವೆ ಮಾಡೋದಕ್ಕೆ ಜನ ನನ್ನ ಜೊತೆ ಇದ್ದಾರೆ. ಬಟ್ ಆ ಜನಬೆಂಬಲ ನನ್ನ ಜೊತೆ ಸದಾ ಇದ್ದರೆ ನಾನು ಇನ್ನೂ ಅವರ ಬೆಂಬಲದಿಂದ ಅವರಿಗೆ ಉತ್ತಮವಾದ ಕೆಲಸ ಮಾಡಬೇಕು ಅಂತ ನನಗೆ ಆಸೆ, ತುಂಬ ಆಸೆ ಇದೆ. ಬಟ್ ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ, ಮತ್ತು ನನ್ನ ತಂದೆ ಅಮ್ಮದ ಆಶೀರ್ವಾದದಿಂದ ನಿಮ್ಮ ಮುಂದೆ ಸಿಕ್ಕಿದ್ರೆ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ನನಗೆ ಭಾಳ ಆಸೆ. ಸರ್ ಈಶ್ವರ್ ನಮ್ಮ ಜೊತೆ ಮಾತಾಡಲಿಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.